ಇಲ್ಲಿ ಹೈಕಮಾಂಡ್ ನೀವೇ ತಾನೆ. ನೀವೇ ಇದನ್ನೆಲ್ಲ ಬಹಳ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸಾಕು ಸುಮ್ಮನೆ ಇರೋ, ಡಿಸೈನು ಇಲ್ಲ ಎಂಥದ್ದು ಇಲ್ಲ, ಇದೆಲ್ಲ ತಾನಾಗೆ ನಡೆದಿರೋದು. ಹೌದು ಬ್ರೋ, ಇದ್ರಲ್ಲಿ ಮಾಮ್ದೇನಿಲ್ಲ. ಹ್ಞೂ ಬಾವಾ, ಅಕ್ಕ ನೋಡ್ಬೇಕು ಅನ್ಸಿದೆ ಅಂತ ನಾನೇ ಆದಿನ ಕರ್ಕೊಂಡ್ ಬಂದೆ. ಯಾಕೆ ನಿಂತಿದ್ದೀರಾ? ಕೂತ್ಕೋಬಹುದಲ್ಲ. ಬೇಕಾಗಿಲ್ಲ. ಹುಲಿ, ಚಿರತೆ, ಸಿಂಹ ಇರೋ ಜಾಗದಲ್ಲಿ ಒಂದು ಹಸುಗೂಸು ಬಂದು ಕೂರೋದಕ್ಕೆ ಸಾಧ್ಯನ? ಲಕ್ಷ್ಮಿ, ಹಸುಗೂಸು ಪಾಪ ಹಾಲ್ ಕುಡಿತಾನೇನೋ ಕೇಳ್ ನೋಡು. ಸೋಫಾ ಮೇಲೆ ಕೂತ್ಕೋಬಹುದಲ್ಲ. ಹೇಗ್ ಕೂತಿದ್ದಾನ್ ನೋಡು. ಆ ಉಗ್ರ ನರಸಿಂಹ ಹಿರಣ್ಯ ಕಶ್ಯಪು ಹೊಟ್ಟೆನ ಬಗೆದು ಅವನ್ ಕರುಳನ್ನ ಕುತ್ತಿಗೆಗೆ ಮಾಲೆ ಹಾಕೊಂಡು ಕೂತಿರೋ ಹಾಗೆ ಮನೆ ಬಾಗಿಲ ಮುಂದೆನೆ ಕೂತಿದ್ದಾನೆ. ನಾನಿಲ್ಲಿ ಹೇಗೆ ಕೂತಿರ್ಲಿ, ಆದ್ರೆ ನಿಮ್ಮ ವನಲಕ್ಷ್ಮಿಗೆ ನನ್ ತಂಟೆಗೆ ಬರಬಾರ್ದು ಅಂತ ಹೇಳಿ. ಸರೋಜಕ್ಕ ಕೊಟ್ರು. ಸೃಷ್ಟಿಮಾ, ರೌಡಿಯಲ್ಲೇ ಅವಳು ನಮ್ಗೆಲ್ಲ ಏನೇನ್ ಇಷ್ಟ ಅಂತ ಲಿಸ್ಟ್ ಮಾಡ್ಕೊಂಡು ರಂಗನ್ ಜೊತೆ ಮಾರ್ಕೆಟಿಗೆ ತರಕ್ ಹೋಗಿದ್ದಾಳೆ. ಸರಿ, ಹಾಗಾದ್ರೆ ಅಡಿಗೆ ಶುರು ಮಾಡೋಣ. ಮೇಡಮ್, ಅಡಿಗೆ ಮನೆ ಚಿಕ್ಕದಾಗಿರೋದ್ರಿಂದ ಸರೋಜಕ್ಕ ಅವ್ರ ಮೈದಂಗ್ ಹೇಳಿ ಹಿತ್ತಲಲ್ಲೇ ಅಡಿಗೆ ತಯಾರಿ ಮಾಡ್ಕೊಳ್ಳೋದಿಕ್ಕೆ ಸಿದ್ಧತೆ ಮಾಡಿದ್ದಾರೆ. ಅಲ್ಲೇ ಮಾಡ್ಕೋಬಹುದಲ್ಲ. ನೀವ್ ಆರಾಮಾಗಿ ಕುತ್ಕೊಳ್ಳಿ. ಹೌದ್ ಹೌದು, ಈಗ ನೀನು ಅಡಿಗೆ ಶುರು ಮಾಡಿದ್ರೆ ಆ ಅಡಿಗೆ ಪರಿಮಳ ಮನೆ ತುಂಬಾ ಆವರಿಸ್ಕೋಬೇಕು. ಊಟಾನೇ ಮಾಡಲ್ಲ ಅಂತ ಸ್ಟ್ರೈಕ್ ಮಾಡೋರು ಕೂಡ ನಾನು ಊಟ ಮಾಡ್ತೀನಿ ಅಂತ ಓಡ್ ಬಂದು ಶರಣಾಗ್ಬೇಕು. ಆ ಒಗ್ಗರಣೆ ಘಾಟ್ ಇದೆಯಲ್ಲ, ಸ್ವಲ್ಪ ಮೂಗಿಗೆ ಬಡಿಯೋ ಹಾಗೆ ಹಾಕು. ಹೇಗೂ ನೀವು ಹಾಕ್ಸಿರೋ ಏಸಿದೆ ಅದನ್ನ ಹಾಕೊಂಡು ಕೂತ್ರೆ ಯಾವ ಒಗ್ಗರಣೆ ಘಾಟು ಬಂದ್ ಮೂಗಿಗೆ ಹೊಡೆಯಲ್ಲ. ಮಾಡ್ತಾ ಇದ್ದೀನಿ. ತರ್ಕಾರಿ ಹೆಚ್ಚಿದಾಯ್ತಾ?
ಕಟ್ ಮಾಡಿಲ್ಲ, ಪಕ್ಕದಲ್ಲಿ ಇಟ್ಟಿದ್ದೀನಿ ನೋಡು. ಸರಿ ಸರಿ ಸರಿ. ಅಬ್ಬಾ, ಈ ಹೆಣ್ಮಕ್ಳು ಅದ್ ಹೇಗ್ ಈರುಳ್ಳಿನ ಕಟ್ ಮಾಡ್ತಾರೋ. ಯಾಕಕ್ಕ, ಏನಾಯ್ತು? ಅಪ್ಪ, ಕಣ್ಣಲ್ಲಿ ಸಖತ್ ನೀರ್ ಬರ್ತಿದೆ ಕಣೆ, ಕಣ್ ತುಂಬಾ ಉರಿತಿದೆ. ನೀವೀಗ ಯಾರ್ದೇ ಮಾಡಿಸ್ಬೇಕಾದ್ರೆ ಹೊಟ್ಟೆ ಕೂತಿರಲ್ಲ, ಇದು ಹಂಗೇನೇನೆ. ಅಬ್ಬಬ್ಬಾ, ಕಣ್ಣಲ್ಲಿ ನೀರ್ ಕಿತ್ಕೊಂಡ್ ಬರ್ತಿದೆ. ಈರುಳ್ಳಿ ಬರೀ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರ್ ಬರೋದಲ್ಲ, ಕೊಟ್ಕೋಬೇಕಾದ್ರೂ ಕಣ್ಣಲ್ಲಿ ನೀರ್ ಬರ್ತದೆ. ಅದ್ಯಾಕೆ ಎವಿ ರೇಟು ಈ ಮುಂಡದ್ಕೆ? ಒಂದು ಕಿಲೋಗೆ 120 ರೂಪೀಸ್ ಅಂತಾರೆ. ವೆರಿ ಕಾಸ್ಟ್ಲಿ ಯು ನೋ. ಓಹೋ, ಯಾವ ತರಕಾರಿ ನಂಬಿದ್ರು? ಈರುಳ್ಳಿನ ಮಾತ್ರ ನಂಬಾರ್ದು. ಯಾವಾಗ ಬೇಕಾರೆ ಮ್ಯಾಲೆ ಇಳಿತದೆ, ಯಾವಾಗ ಬೇಕಾರೆ ಇಳಿತದೆ. ಆದ್ರೂ ಈರುಳ್ಳಿನ ಬಿಟ್ಟು ಅಡ್ಗೆನೇ ಮಾಡಕ್ಕಾಗಕ್ಕಿಲ್ಲ. ಎಂಥ ವಿಪರ್ಯಾಸ ಅಲ್ವಾ. ಇದ್ರ ಬಗ್ಗೆ ನಾನೊಂದು ಪ್ರಬಂಧ ಬರಿಬೇಕು ಅಂತ. ಪ್ರಬಂಧ ಬರೆಯೋಳೆ, ನೀನ್ ಇಲ್ಲಿಗ್ ಬಂದಿರೋದು ಅಡ್ಗೆ ಮಾಡಕ್ಕೆ, ಪ್ರಬಂಧನ ಬರೆಯೋದಿಕ್ಕಲ್ಲ. ಮುಚ್ಕೊಂಡು ಬಾಯ್ನ ಅಡ್ಗೆ ಮಾಡೋದು. ನಾನ್ ಅಡ್ಗೆ ಮಾಡಕ್ ಇರ್ಲಿ, ಪಟಾಪಟ್ಟೆ ಮಾಡಿ ಮುಗಿಸ್ತೀನಿ. ರಾಜ್ಕುಮಾರ, ಅದೇ ನಿಮ್ ಲವ್ವರ್ರು, ಅದೇ ನಿಮ್ ಯಜಮಾನ್ರು. ಅವ್ರಲ್ಲ, ಅವ್ರು ಎಲ್ಲವ್ರೆ ಅಂತ ತಿಳ್ಕೊಳ್ಳಿ ಮೊದ್ಲು. ಅವ್ನು ಎಲ್ಲಿದ್ರು ನನ್ ಬಾ ಅಂತ ಕರ್ದಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾನೆ ಕಣೆ. ಆದ್ರೆ ಧ್ರುವ್ ನಮ್ ಮನೆಗ್ ಬರ್ತಾನೆ ಅಂತ ಅವ್ರಮ್ಮ, ಐ ಮೀನ್ ನಮ್ ಬಾವಿ ಅತ್ತೆಗೆ ಏನಾದ್ರು ಗೊತ್ತಾದ್ರೆ ಚೆನ್ನಾಗ್ ಹುರ್ಕೋತಾರೆ ಕಣೆ. ವಾ, ಅಂದ್ರೆ ಅವ್ರವನ್ ಪರ್ಮಿಷನ್ ಇಲ್ದೆ ಧ್ರುವ್ ಅವ್ರು ಈ ಮನೆಗ್ ಬರಕ್ಕಿಲ್ಲ ಅನ್ನಿ. ನಾನ್ ಇವಾಗ ಯಾರಿಗೂ ಹೆದರ್ಕೊಳ್ಳಲ್ಲ, ನಮ್ ಬಾವಿ ಅತ್ತೆ ಕೂಡ ನನ್ ಹೆದರಲ್ಲ. ಸರಿ, ನೀನೆ ಅಡ್ಗೆ ಮಾಡ್ಕೋ. ಹೇಳ್ಕೊಳ್ತಿದ್ದೀರಾ ನೀವು? ಅಡ್ಗೆ ಹೇಳ್ಕೊಡು ಅಂತ ತಾನೇ ನನ್ನ ಹತ್ರ ಹೇಳಿದ್ ನೀವು? ನನ್ಗೂ ಅಡ್ಗೆ ಕಲಿಯಕ್ ಇಷ್ಟನೇ ಕಣೆ, ಆದ್ರೆ ನೀನು ವಟ ವಟ ಅಂತ ಮಾತಾಡ್ತೀಯಲ್ಲ, ನನಗೆ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ನೀನೇ ಅಡ್ಗೆ ಮಾಡ್ಕೊ. ಒಂದ್ ನಿಮಿಷ, ಇವಾಗ ಧ್ರುವಪ್ಪ ಅವ್ರು ಬಂದ್ಬಿಟ್ಟು ಯಾವ್ದಕ್ಕೆ ಏನೇನ್ ಹಾಕಿದೆ ಹೇಳವ್ವ ಅಂದ್ರೆ ಏನ್ ಹೇಳ್ತೀರಾ? ನೋಡು, ಅಡ್ಗೆ ಎಲ್ಲ ರೆಡಿ ಆದ್ಮೇಲೆ ತಗೊಂಡ್ ಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅದ್ರಲ್ಲಿ ಏನೇನ್ ಹಾಕಿದ್ಯಾ ಅಂತ ನೀನ್ ನನಗೆ ಹೇಳು. ನೀನೇನಾದ್ರೂ ಅದ್ರಲ್ಲಿ ಮಿಸ್ ಮಾಡಿದ್ರೆ ನಾನ್ ಧ್ರುವ ಹತ್ರ ಹೇಳ್ಕೊಳ್ತೀನಿ. ಸರಿನಾ? ಮಾಡೋಗು. ಯಾವ್ದಪ್ಪ ವರ್ಸೆ, ಅಡ್ಗೆ ಮಾಡ್ಕೊಡು ಅಂತಾರೆ, ಬ್ಯಾಡ ನನಗೆ ಹೇಳ್ಕೊಟ್ಬಿಡು ಅಂತಾರೆ, ಆಮೇಕ್ ನಾನೇ ಮಾಡ್ತೀನಿ ಅಂತಾರೆ, ಅದು ಎಲ್ಲ ಬಿಟ್ಟು ಆಮೇಕೆ ನೀನೇ ಮಾಡು ಅಂತಾರೆ. ತಲ್ಕೆಟ್ಟ ಅಂತ. ವಾ, ಡಾಕ್ಟರ್ ಕೆಲಸ ನೀವು ಹಿಂಗೆ ಮಾಡಿದ್ರೆ ಪೇಷಂಟ್ ಬಗೆ ಹಾಕ್ಸ್ಕೋತಾರೆ ಅಷ್ಟೇ. ಹೋಗ್ ತಗೊಂಡ್ ಬಂದಿದೀವಿ, ಇನ್ನೂ ಏನಾದ್ರೂ ಬೇಕಿತ್ತಂದ್ರೆ ನನ್ನ ಹತ್ರ ಕೇಳು, ನಾನು ರಂಗ ಹೋಗ್ ತಗೊಂಡ್ ಬರ್ತೀವಿ. ಆಮೇಲೆ ಎಲ್ರಿಗೂ ಏನೇನ್ ಬೇಕು ಅಂತ ನಾನು ಲಿಸ್ಟ್ ಮಾಡಿದೀನಿ, ಅದನ್ನೆಲ್ಲ ನೋಡ್ಕೊಂಡು ನೀನ್ ಅಡ್ಗೆ ಮಾಡ್ಬಿಡು ಆಯ್ತಾ? ನೋಡಿದ್ರ ಮೇಡಮ್, ನಿಮ್ಗಿಬ್ರು ಗಂಡ್ ಮಕ್ಳು ಅಂದ್ರೆ ನನ್ ಒಬ್ಳು ಮಗಳು 10 ಗಂಡ್ ಮಕ್ಳಿಗೆ ಸಮಾನ ಅಲ್ವಾ? ಹೌದು ಹೌದು, ಅದಕ್ಕೆ ಅಲ್ವಾ ನಿನ್ ಮಗಳನ್ನ ಎಲ್ರು ರೌಡಿ ಅಂತ ಕರೆಯೋದು. ಎಲ್ರು ಸೇರ್ಬಿಟ್ಟಿದ್ದೀರಾ, ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ಸರೋಜಕ್ಕ, ಸಾಮಾನು ಎಲ್ಲ ಬಂದಿದೆ, ಒಲೆ ಹಚ್ಚಕ್ ಹೇಳಿ, ನಾನ್ ಬಂದ್ಬಿಡ್ತೀನಿ. ಸರಿ, ಸಹಾಯ ಮಾಡಿ ಬಾ ಮೇಡಮ್. ಇನ್ನೊಂದ್ ಗಂಟೆನಲ್ಲಿ ಊಟ ಎಲ್ಲ ರೆಡಿ ಆಗ್ಬಿಡತ್ತೆ, ಆಮೇಲೆ ಎಲ್ರು ಒಟ್ಟಿಗೆ ಕೂತು ಊಟ ಮಾಡೋಣ. ಎಲ್ರು ಇಲ್ಲಿ ಸೇರಿದೀವಿ, ಪಾಪ ನಮ್ಮ ಯಜಮಾನ್ರು ಮಾತ್ರ ಒಬ್ರೆ ಮನೆನಲ್ಲಿ ಸೇರ್ಕೊಂಡಿದ್ದಾರೆ. ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು,
ಆದಿ, ನಿಮ್ಮ ಅಪ್ಪನ್ಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳೋ. ಅದರ ಅವಶ್ಯಕತೆ ಇಲ್ಲ. ಏನಪ್ಪ ಆಶ್ಚರ್ಯ, ಈಗಷ್ಟೇ ಹೇಳ್ತಿದ್ದೆ ಆದಿ ನಿಮ್ಮಪ್ಪಂಗ್ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳು ಅಂತ. ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ, ನಿಮ್ಗೆ ಯಾರು ಹೇಳಿದ್ರು? ನೀವ್ ಯಾರು ಕರೀದೇ ಇದ್ರು ನನ್ನನ್ನು ಯಾರು ಕರೆಯಲ್ಲ ಅಂತ ತಿಳ್ಕೊಂಡಿದ್ದೀರಾ? ನನಗೆ ನನ್ನ ಮೊಮ್ಮಗಳು ಫೋನ್ ಮಾಡಿ ಕರೆದ್ಲು. ಓ, ಸೃಷ್ಟಿ ಫೋನ್ ಮಾಡಿದ್ಲ? ಸೃಷ್ಟಿ ಅಲ್ಲ, ದೃಷ್ಟಿ. ಕೇಳಕ್ಕೆ ಭಯ ಆಗ್ತಿದೆ. ಅಯ್ಯೋ, ನಾನೇ ಕೇಳ್ತೀನಿ ಬಿಡು. ಏನ್ ಕೇಳಕ್ ಹೋದ್ಲೆ? ನೀವೇ ಕೇಳಿಸ್ಕೊಳ್ಳಿ ಅಜ್ಜಿ. ಶಾಪ್ ಹತ್ರನೇ ಇದಾನೆ. ನಿಮಗೆ ಏನ್ ಬೇಕು ಅಂತ ಹೇಳಿದ್ರೆ ಅವ್ನು ತಗೊಂಡ್ ಬರ್ತಾನೆ. ಇವತ್ ಒಂದಿವಸ ನೀವ್ ನೆಲದ ಮೇಲೆ ಮಲ್ಕೋಬಹುದು. ಏನ್ ಮಾತಾಡ್ತಿದ್ಯ ನೀನು? ಸರಿ ಬಿಡಿ, ಬೆಡ್ ಮೇಲೆ ಮಲ್ಕೊಳ್ಳಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ ಡಾಕ್ಟ್ರೆ? ಏ ಪುಟ್ರೌಡಿ, ಇನ್ನೊಂದ್ಸಲ ಏನಾದ್ರೂ ಈ ರೀತಿ ತರ್ಲೆ ಮಾತಾಡ್ದೆ ನಿನ್ ಕಾಲ್ನ ಮುರಿದು ನಿನ್ ಕೈಗೆ ಕೊಟ್ಬಿಡ್ತೀನಿ. ಇಡೀ ಫ್ಯಾಮಿಲಿ ಫ್ಯಾಮಿಲಿನೇ ಸೇರಿರುತ್ತೆ. ಎಲ್ರು ಸೇರಿರ್ತಾರೆ ಅಂದ್ರೆ ದೊಡ್ಡ ಜಗಳ ನಡಿಲೇಬೇಕು. ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ದೊಡ್ಡ ಹಂಗಮ್ಮ ನಡಿಲೇಬೇಕು. ಇಡೀ ಕಾಲನಿ ಜನನೇ ಸೇರಿರ್ತಾರೆ. ಅಯ್ಯೋ ದೇವ್ರೇ, ಆ ಜಗಳ ನೋಡೋ ಭಾಗ್ಯ ಇಲ್ವಲ್ಲೇ ಭಾಗ್ಯ. ಏನಪ್ಪ ಮಾಡೋದೀಗ? ಏನ್ ಮಾಡೋದು? ಜಗಳ ನೋಡ್ಬೇಕಲ್ಲ, ಹೇಗಾದ್ರೂ ಮಾಡಿ ಆ ಜಗಳ ನೋಡ್ಬೇಕಲ್ಲ. ಜಗಳ ನೋಡಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಕಿವಿಯಾರ ಕೇಳಿಸ್ಕೊಳ್ಳ. ಫೋನ್ ಎಲ್ಲಿಟ್ಟೆ? ಫೋನ್ ಫೋನ್ ಎಲ್ಲಿಟ್ಟೆ? ನನ್ನ ಫೋನ್. ಐಶೂ ಐಶೂ, ಆದಿ ಮಾಮ್ ಫೋನ್. ಕಬಾಬ್ ಮೇ ಅಡ್ಡಿ ಹೇ. ಏ ನೀನ್ ರಿಸೀವ್ ಮಾಡೋ, ರಿಸೀವ್ ಮಾಡೋ. ಒಳ್ಳೆ ಡೈಲಾಗ್ ಗಳು ಹೊಡಿತಾರೆ. ಹೇಳು ಮಾಮ್.
ಅಯ್ಯಯ್ಯೋ, ಏನ್ ಕೇಳಿಸ್ಕೋಬೇಕು ಅಂತಿದ್ನೋ ಅದೇ ಕೇಳಿಸ್ತಿಲ್ವಲ್ಲ, ಏನ್ ಕೇಳಿಸ್ಬಾರ್ದು ಅದೇ ಕೇಳಿಸ್ತಿದ್ಯಲ್ಲ. ಹಲೋ ಹಲೋ ಹೇಳು ಮಾಮ್. ಏನೇ ಶೋ ನಗ್ತಾ ಇದ್ಯಾ ಮಾಮ್? ನೀನ್ ಹೇಳು ಮಾಮ್. ಅಲ್ಲ ಕಣೆ, ಅಲ್ಲಿ ಯಾರು ಏನು ಅನ್ನಿಲ್ವಾ? ಅಯ್ಯೋ ರೀ, ನಾನು ಯಾವ ತಪ್ಪು ಮಾಡಿಲ್ಲ, ನನ್ನ ಕ್ಷಮಿಸಿ, ನಾನು ನಿಮ್ ಪಾದದ ದಾಸಿ ಅಂತ ಲಕ್ಷ್ಮಿ ಅಳ್ಳಿಲ್ವೇನೆ ಮಾಮ್? ಛೀ, ನಿನ್ ಜನ್ಮಕ್ ನಾಚಿ ಆಗಲ್ವಾ? ಇನ್ನು ನನ್ ಕಣ್ಮುಂದೆ ಗೊಳೋ ಅಂತ ಅಳ್ತಿದ್ಯಾ? ನೀನು ನನ್ ನಮ್ಸ ಪ್ರಯತ್ನ ಮಾಡ್ಬೇಡ. ನೀನ್ ತಪ್ಪು ಮಾಡಿದ್ಯಾ, ನೀನ್ ತಪ್ಪು ಮಾಡಿದ್ಯಾ, ನೀನ್ ತಪ್ಪು ಮಾಡಿದ್ಯಾ ಅಂತ ನಿಮ್ ಬಾಬ ಗೋಡೆ ಗುದಿಲಿಲ್ವೇನೆ? ಯಾಕೆ ನದ್ದೆ ಸುಮ್ಮನಾಗ್ಬಿಟ್ಟೆ? ಗುದ್ದಾಟಗಿದ್ದಾಟ ಏನಾದ್ರು ನಡೀತಿದ್ದೇನೆ? ಏನಾದ್ರೂ ಹೇಳ್ ತಾಯೆ, ನಾನು ಏನ್ ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದ್ದೀನಿ, ಸುಮ್ನೆ ನಿಂತಿದ್ದಲ್ಲೇ. ಮಾಮ್, ನೀನೊಂದ್ ಕೆಲ್ಸ ಮಾಡು, ಅರ್ಧ ಪಾವ್ ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡು ಚಟಾಕ್ ಬೇಳೆಲಿ ಸಾಂಬಾರ್ ಮಾಡ್ಕೊಂಡು ತಿಂದು ಮಲ್ಕೋ. ನಾವೆಲ್ಲರೂ ಇಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರ್ತೀವಿ. ಹಾ ಮಾಮ್, ಬೈ, ಗುಡ್ ನೈಟ್. ನೈ ಐಶೋ ಐಶೋ, ಒಳೊಬ್ಳು ನನ್ ಹೊಟ್ಟೆಲ್ ಮಗಳು ಅಂತ ಒಟ್ಬಿಟ್ಲು, ಯಾವ್ದು ಸುದ್ದಿನೇ ಕೊಡಲ್ಲ ಅಂತಾಳೆ. ಏನಾಯ್ತೋ ಏನೋ, ಅಲ್ಲಿ ಜಗಳ ಆಗಿರುತ್ತಾ? ಆಗಿರ್ಲೇಬೇಕು. ಅಯ್ಯೋ, ಆ ಜಗಳ ನೋಡ ಭಾಗಿ ಅಲ್ವಲ್ಲ. ಯಾರೈಶು? ಅಮ್ಮ ಅತ್ತೆ. ಏನಂತ ನಿಮ್ಮ ಅಮ್ಮಂದು? ಅದೇ ಮಮ್, ನಾವೆಲ್ಲರೂ ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾಗಿದೆ, ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿಲ್ಲ ಅಂತ ಕೋಪ ಅಂತೆ. ನಿಮ್ ತಂದೇನ್ ಕರಿಬಹುದಿತ್ತಲ್ಲ ಐಶು. ನಮ್ಮ ಅಪ್ಪ ಏನಾದ್ರೂ ಇಲ್ಲಿಗೆ ಬಂದಿದ್ರೆ ಬಾಬ ಅವ್ರನ್ನ ನೋಡಿ ಒಂದ್ ಕ್ಷಣನೂ ಇರ್ತಿರ್ಲಿಲ್ಲ, ಹೊರಟೋಗಿರ್ತಿದ್ರು. ಸುಮ್ನೆ ಯಾಕೆ ಅಂತ ಅತ್ತೆ. ಅದು ಸರಿಯನ್ನು. ಸರಿ, ನೀವಿಬ್ರು ಊಟಕ್ ಬನ್ನಿ. ಇಲ್ಲಿ ಆಯ್ತು. ಮುಗಿತಾ ನೀನ್ ಡೆಕೋರೇಷನ್ ಎಲ್ಲ? ಹ್ಮ್, ಮುಗಿತಾ? ಕಾಲ್ ಮಾಡ್ಲಾ? ಇವಾಗ ನೀವು ವಿಡಿಯೋ ಕಾಲ್ ಮಾಡ್ಕೊಂಡಿರಿ, ಒಂದ್ ಕಾಲ್ ಗಂಟೆ ಹಿಂಗೋಗಿ ಬಂದ್ಬಿಡ್ತೀವಿ. ಶಾರ್ವರಿ ಆಂಟಿ ವಿಡಿಯೋ ಕಾಲ್ ಮಾಡ್ತಿದ್ದಾರೆ ಅಪ್ಪನ ಜೊತೆ ಮಾತಾಡಕ್ಕೆ. ಆಗಪ್ಪ ನಮ್ ಜೊತೆ ಊಟ ಮಾಡದೆ ಹೊರಟೋಗ್ತಾರೆ. ನೀವೇ ಏನಾದ್ರೂ ಹೇಳಿ. ಮಕ್ಕಳು ಒತ್ತಾಯ ಮಾಡಿದ್ರು ಅಂತ ಇವತ್ ನಾನು ನಿನ್ ಮನೇಲಿ ಊಟ ಮಾಡಿದೆ. ಹಾಗಂತ ನಿನ್ನ ಕ್ಷಮಿಸ್ತೆ ಅಂತ ತುಂಬಾ ಖುಷಿ ಪಡೋದಕ್ ಹೋಗ್ಬೇಡ. ಇನ್ನು ಎರಡ್ ಮೂರ್ ದಿವಸದಲ್ಲಿ ನಿನಗೆ ಡಿವೋರ್ಸ್ ನೋಟಿಸ್ ಬರುತ್ತೆ. ಅದಕ್ಕೆ ನಿನ್ನ ಕೈಯಾರೆ ನೀನೇ ಸೈನ್ ಮಾಡ್ಬಿಡು. ಈ ವಿಷಯನ ನಮ್ಮ ಮನೆಯವ್ರಿಗೆ ಹೇಳ್ಬಹುದು, ನನಗೇನು ಭಯ ಇಲ್ಲ.